ವಿಶ್ವಕಪ್ ಗೆಲ್ಲುವ ಭಾರತದ ಕನಸು ನಿನ್ನೆ ಭಗ್ನಗೊಂಡಿತನ್ನ ನಾವೆಲ್ಲ ಗಮನಿಸುತ್ತಾ ಇದ್ದೀವಿ ಆ ಮೂಲಕ ಕೋಟಿ ಕೋಟಿ ಕನಸುಗಳು ಕೋಟಿ ಕೋಟಿ ಪ್ರಾರ್ಥನೆ ಕೂಡ ಹುಸಿಯಾಗಿದೆ ನಿನ್ನೆ ನಡೆದಂತ ಪಂದ್ಯದಲ್ಲಿ ಆರಂಭದಿಂದ ಕೊನೆಯ ತನಕ ಹಿಡಿತವನ್ನ ಸಾಧಿಸಿದ್ದು ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಪ್ರಮುಖವಾಗಿ ಫೀಲ್ಡಿಂಗ್ ಬೌಲಿಂಗ್ ಹಾಗೂ ಬ್ಯಾಟಿಂಗ್ ವಿಚಾರದಲ್ಲಿ ಪಾರಮ್ಯವನ್ನ ಮೆರಿತಾ ಹೋಯಿತು ಇದರ ಪರಿಣಾಮ ವಿಶ್ವ ಸಾಮ್ರಾಟನಾಗಿ ಹೊರಹೊಮ್ಮಿದೆ विश्वकप फाइनल भारत के हीनाय सोलागिदे आरु बारी विश्वकप कीर्ति आस्ट्रेलिया दोड्ड रेकॉर्ड आस्ट्रेलिया विश्वद याव राष्ट्र कूड़ा साधनेयन्न आस्ट्रेलिया आरने बारिगे प्रशस्तिगे मुत्तिक्को पैट कमिन्स्न आर्मी इन्नु सोलिन हताशे भारतीय आटगाररल्ली एद्दु कानिस्ता इत्तु आल्मोस्ट 35-40 ओवर्स अल्लेने ಗೊತ್ತಾಗ್ಬಿಟ್ಟಿತ್ತು ಪಂದ್ಯ ನಮ್ಮ ಕೈಚಲಿ ಹೋಗ್ತಾ ಇದೆ ಪಂದ್ಯದ ಮೇಲೆ ನಮ್ಮ ಹಿಡಿತ ಇಲ್ಲ ಅನ್ನೋದು ಗೊತ್ತಾಗಿತ್ತು ಹೀಗಾಗಿ ಫೀಲ್ಡಿಂಗ್ ಮಾಡಬೇಕಾದ್ರೂ ಅವರ ಮುಖಚಹರೆಯಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಅಜೇಯರಾಗಿ 10 ಪಂದ್ಯಗಳನ್ನು ಅಜೇಯರಾಗಿ ಅಜೇಯ ಓಟವನ್ನ ಭಾರತ ಮುಂದುವರಿಸಿತ್ತು ಬಟ್ ಭಾರತದ ಅಜೇಯ ಓಟಕ್ಕೆ ಬ್ರೇಕ್ ಹಾಕೋ ಕೆಲಸವನ್ನ ಕಾಂಗರು ಪಡೆ ಮಾಡಿದ್ರು ಅಕ್ಷರಶಃ ಟ್ರಾವಿಸ್ ಹೆಡ್ ಭೂತದಂತೆ ಕಾಡಿದ್ರು ಇಡೀ ಟೀಮ್ ಇಂಡಿಯಾದ ಬೌಲರ್ಸ್ ಗಳನ್ನು ದಂಡಿಸಿದ್ರು ಆರಂಭಿಕ ಹಂತದಲ್ಲಿ ವಾರ್ನರ್ ಔಟ್ ಆದಾಗ ಎಲ್ಲೋ ಒಂದ ಕಡೆ ಚಾನ್ಸ್ ಇದೆ ಅನ್ನೋ ಲೆಕ್ಕಾಚಾರ ಇತ್ತು ಎಲ್ಲರಿಗೂ ಕೂಡ ಬಟ್ ಅದಾದ ನಂತರ ಆಗಿದೆ ಬೇರೆ ಟ್ರಾವಿಸ್ ಹೆಡ್ ಹಾಗೂ ಲೆಬುಷೇನ್ ಅವರ ಪಾರ್ಟನರ್ಶಿಪ್ ಅದ್ಭುತ ಪಾರ್ಟನರ್ಶಿಪ್ ಆಸ್ಟ್ರೇಲಿಯಾವನ್ನ ಗೆಲುವಿನ ದಡಕ್ಕೆ ತೆಗೆದುಕೊಂಡು ಹೋಯಿತು